ಭಾಸ್ಕರ್ ಅವರೇ, ಎಲ್ಲ ಸೇರಿರುವ ನಿನ್ನೆ ಗಲಾಟೆಗೆ ಬಂದಿರುವ ಬಂಧುಗಳೇ, ಆದರೆ ನೀವು ಅಷ್ಟೊಂದು ಗಲಾಟೆ ಮಾಡಿದ್ರು ನಾವೇನು ಹೆದರೋದಿಲ್ಲ, ಹೆದರ್ಕೊಳ್ಳೋರು ಯಾರೂ ಇಲ್ಲ. ನೀವು ಒಬ್ಬೊಬ್ಬರು ಸಿಕ್ಕಿದಾಗ ಯಾಕೋ ಗಲಾಟೆ ಮಾಡ್ತೀರಿ? ತಾಕತ್ತಿದ್ರೆ ಬನ್ನಿ ಬನ್ನಿ, ನಮ್ಮ ನಮ್ಮ ಸಭೆ ಎಲ್ಲಿ ನಡೀತದೆ ಅಲ್ಲಿ ಬನ್ನಿ. ಅಲ್ಲಿ ಮಹೇಶ್ ಅಣ್ಣನ ಒಂದು ಕೂದಲು ಉದುರಿಸೋಕ್ಕಾಗೋದಿಲ್ಲ, ನೀವು ಕೂದಲು ಮುಟ್ಲಿಕ್ಕಾಗೋದಿಲ್ಲ, ಗೊತ್ತುಂಟು ನಿಮಗೆ? ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಯಾಕೆ ನಿಮಗೆ ಬಂದು ಮೊನ್ನೆ ಉಜಿರೆಯಲ್ಲಿ ಹೋರಾಟ ಆಯಿತು, ಅವತ್ತು ಬರಬೇಕಾಗಿತ್ತು. ನೀವು ಗಂಡಸಾಗಿದ್ದರೆ ಗಂಡಸ್ರೇನೋ ನೀವು? ಒಬ್ಬೊಬ್ಬ ಸಿಕ್ಕಿದಾಗ 20 ಜನ 30 ಜನ ಎಲ್ಲ ಸೇರಿಕೊಂಡು ನೀವು ಮಾತಾಡೋಕ್ಕೆ ನೀವು ಗಂಡಸ್ರ? ನೀವು ಬೋಳಿ ಮಕ್ಕಳೇ, ನೀವು ಯಾರಿಗೆ ನೀವು ಬೈಯೋದು? ಬ್ಯಾವರ್ಸಿಗಳು ಅಂಥವ್ರು ಇಂಥವ್ರು ಅಂತ ಅದೆಲ್ಲ ನಿಮ್ಮ ತಾಯಿಯಂದರು, ನಿಮ್ಮ ಹೆಂಡತಿಯರು, ಅರ್ಥ ಆಯ್ತಾ? ಇನ್ನೊಬ್ರಿಗೆ ಬೈಬೇಡಿ ನೀವು. ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಅವಳ ಬಗ್ಗೆ ನಾವು ಹೋರಾಟ ಮಾಡಬಾರ್ದಾ? ತಾಕತ್ತಿದ್ರೆ ಮೊನ್ನೆ ಬರಬೇಕಿತ್ತು ನಿಡ್ಲೆಗೆ, ಬರಬೇಕಾಕಿತ್ತು ಉಜಿರೆಗೆ, ಅದು ತಾಕತ್ತಿಲ್ವಾ ನಿಮಗೆ? ಆ ತಾಕತ್ತಿಲ್ದೇ ಹೆಣಗ್ರ ಥರ ಗಾಂಡುಗಳ ಥರ ಬಂದು ಒಬ್ಬೊಬ್ಬರು ಸಿಕ್ಕಿದ್ರೆ 30 ಜನ ಬರೋಕ್ಕೆ ನೀವೇ ಬೇಕಾದ ನಾಯಿಗಳು? ಹಾಂ, ನೀವೇ ಬೇಕಾದ್ರೆ ನಾಯಿಗಳು, ಲೋಫರ್ ನನ್ನ ಮಕ್ಕಳೇ. ಏನು ಮಹೇಶಣ್ಣ ಏನು ಮಹೇಶಣ್ಣಂದು ಒಂದು ಕೂದಲು ಕಿತ್ಕೊಳೋಕ್ಕಾಗಲ್ಲ ನೀವು, ಒಂದು ರೋಮ ಅಲ್ಲಾಡ್ಸೋಕ್ಕಾಗಲ್ಲ, ಗೊತ್ತು ಆ ಮಹೇಶಣ್ಣಂದು ಏನು ಮಹೇಶಣ್ಣ ಅಂತ ಹೇಳೋದು ನೀನು? ನಾವು ಮಹೇಶಣ್ಣ ಜೊತೆ ಲಕ್ಷಾಂತರ ಜನ ಇದ್ದೀವಿ, ಮುಟ್ಟು ನೋಡು, ಎಲ್ಲೆಲ್ಲಿ ಸಭೆ ನಡೀತದೆ ಬನ್ನಿ ಅಲ್ಲಿಗೆ. ನಿಮ್ಮ ತಾಕತ್ತಿದ್ರೆ, ನೀವು ಗಂಡಸರಾಗಿದ್ದರೆ, ಯಾರು ನಿಮ್ಮ ಅಪ್ಪ ಮಾಡ್ತಾನೆ ರೇಪು, ಅಲ್ಲ ನೀವು ಮಾಡ್ತಾ ಇದ್ದೀರಾ ರೇಪು? ಯಾರು ಮಾಡಿದ್ರು ಸೌಜನ್ಯನ ರೇಪ್? ಯಾರು ಮಾಡಿದ್ರು? ಯಾರೋ ಮಾಡಿದ್ರು? ಮಾತಾಡೋದು ಎಲ್ಲ ಬೋಳಿ ಮಕ್ಕಳೇ ನಿಮಗೆ. ಏನಂತ ಮಾತಾಡ್ತಾ ಇದ್ದೀರಿ? ದನಿ ಅಂತೆ, ದನಿ ದನಿ ನಿಮಗೆ, ನಮಗೆ ದನಿ ಅಲ್ಲ. ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ. ಹಾಂ, ನಮ್ಮ ನ್ಯಾಯಕ್ಕೋಸ್ಕರ 11 ವರ್ಷದಿಂದಲೂ ಮಹೇಶಣ್ಣ ಹೋರಾಟ ಬಂದಿರೋದು. ಅವನು ಗಂಡಸು ಕಣ, ನಿಮ್ಮಂಗೆ ಹೆಣಗ ಅಲ್ಲ, ನೀವು ಗಾಂಡುಗಳು. ಮಹೇಶಣ್ಣ ಗಂಡಸು, ಗಂಡಸಾಗಿರೋದಕ್ಕೆ 11 ವರ್ಷದಿಂದ ಹೋರಾಟ ಮಾಡಿ ಒಂದೊಂದು ಕಡೆ 5,000 10,000 ಜನ ಸೇರೋದು, ಗೊತ್ತುಂಟು ನಿಮಗೆ? ನೀವು ಒಬ್ಬ ಸಿಕ್ಕ ತಕ್ಷಣ 30 ಜನ ಸೇರಿಬಿಟ್ಟು ನೀನೇನು ಮಾತಾಡ್ತೀಯ ಅಲ್ಲಿ ವಿಚಾರ ಅಂದರೆ, ನೀವು ಅನ್ನ ತಿಂದಿರ್ಬೋದು. ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಗೆ ಹೋದವರು ಪ್ರತಿಯೊಬ್ಬರು ಊಟ ಮಾಡ್ಕೊಂಡೇ ಬರೋದು. ಧರ್ಮಕ್ಕೇನು ಕೊಡ್ತಾ ಇಲ್ಲ ಅವರು, ಧರ್ಮ ಕೊಡ್ತಾ ಇಲ್ಲ ಕಣ. ಎಲ್ಲ ಅಕ್ಕಿ ಮೂಟೆಗಳೆಲ್ಲ ಬರೋದು ಎಲ್ಲಿಂದ ಹೇಳು? ಘಟ್ಟದಿಂದಲೇ ಬರೋದು, ಅಕ್ಕಿ ಮೂಟೆ ತರಕಾರಿ ಮೂಟೆ ಎಲ್ಲ. ಈಗ ನಿಮ್ಮ ಅಪ್ಪಂದ್ರ ಮನೆದು ಕೊಡ್ತಾ ಇದ್ದೀರ ಅಲ್ಲಿ, ಲೋಫರ್ ನನ್ನ ಮಕ್ಕಳೇ. ಏನು ದೊಡ್ಡದಾಗಿ ಮಾತಾಡ್ತಾ ಇದ್ದೀರಿ ನೀವು? ನೀವು ಗಂಡಸರಾದರೆ ನಾವು ಸಭೆ ನಡೆಸ್ತೀರಲ್ಲ ಅಲ್ಲಿಗೆ ಬನ್ನಿ, ಅಲ್ಲಿ ತಾಕತ್ತು ತೋರಿಸಿ. ಒಬ್ಬೊಬ್ಬರು ನಿಂತು ತಾಕತ್ತು ಅವ್ನು ಮೈ ಮುಟ್ಟಬೇಕಾಗಿತ್ತು. ನೀವು ಮುಟ್ಟಿದ ಅದು ಕಥೆನೇ ಬೇರೆ ಆಗಿತ್ತು, ಗೊತ್ತಾ ನಿಮ್ಗೆ? ಗೊತ್ತುಂಟ ನಿಮಗೆ? ನಾವೆಲ್ಲ ರೆಡಿಯಾಗಿದ್ದು ನೀವು ಫೋನ್ ಬರಲಿ ಅವ್ರದ್ದು ಅಂತ. ಅವ್ರನ್ನ ಮುಟ್ಟು ನೋಡಿ, ಮುಟ್ಟು ನೋಡ್ರೆ ನಿಮ್ಮ ತಾಕತ್ತಿದ್ರೆ. ಒಬ್ಬ ಅಲ್ಲ, ಒಬ್ಬ ಇದ್ದಾಗ ಮುಟ್ಟೋದಲ್ಲ, 10 ಜನ ಇದ್ದಾಗ ಮುಟ್ಟಿ, ಅವತ್ತು ನಿಮ್ಗೆ ಗಂಡಸ್ತನ ನಾನು ಮೆಚ್ಚುತ್ತೀನಿ. ನಿಮಗೆ ಗಂಡಸ್ತನಕ್ಕೆ ಬೆಂಕಿ ಹಾಕ ಮಹೇಶಣ್ಣನ ಯಾಕೋ, ಮಹೇಶಣ್ಣನ ಉಚ್ಚೆ ಕುಡಿಯೋಕೆ ಯಾಕೋ ಹೋಗ್ತೀರಿ ಲೋಫರ್ ನನ್ನ ಮಕ್ಕಳೇ? ಮಹೇಶಣ್ಣನ ಉಚ್ಚೆ ಯಾಕೆ ಕುಡಿತೀರಿ? ಹೋಗಿ ಹೋಗಿ ಮಹೇಶಣ್ಣ ಮಹೇಶಣ್ಣ ಅಂತ ಏನು ತಿಮ್ರಾಡಿ ಏನು ಮಾಡಿದ್ರು ನಿಮಗೆ? ಅವ್ನು ಗಂಡಸು ಅಂತ ತೋರಿಸ್ತಾ ಇಲ್ವಾ? ಅವ್ನು ಗಂಡಸಲ್ವಾ ಅವನು? ನಿಮ್ಮಂಗೆ 30 ಜನ ಸೇರಿಬಿಟ್ಟು ಮಾಡ್ತಾನೆ ಒಬ್ಬನೇ, ಅವನು ಮನೇಲಿ ಇದ್ದಾರಲ್ಲ ಒಬ್ಬರೇ. ಹೋಗಿ ತಾಕತ್ತಿದ್ರೆ ಹೋಗಿ ಮನೆ ಹತ್ರ, ಹೋಗ್ರ ಮನೆ ಹತ್ರ, ಒಂದು 100 ಜನ ಹೋಗಿ, ಗೊತ್ತಾಗತ್ತೆ ಆಮೇಲೆ ಏನು ಅಂತ. ಲೋಫರ್ ನನ್ನ ಮಕ್ಕಳೇ, ಇನ್ನೊಬ್ರಿಗೆ ಸೂಳೆ ಬೇವರ್ಸೆ ಅಂತಾರೆ, ನಿಮ್ಮ ಹೆಂಡತಿ ನಿಮ್ಮ ತಾಯಿ ಇನ್ನೊಂದು ಸರಿ ಹೆಂಗಸರು ಬೈದರೆ ನಿಮ್ಮ ನಾಲಿಗೆ ಕತ್ತರಿಸಾಕ್ಬಿಡ್ತೀವಿ ಸೂಳೆ ಮಕ್ಕಳೇ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ.